ಮುಂದುವರೆದ ಮಾತುಗಳು ಶ್ರವಣ್ ನರೇಶ್ ಅವರನ್ನ ಅರೆಸ್ಟ್ ಮಾಡಬೇಕು ಮಂಡ್ಯದ ಮೂಲದ ಇಬ್ಬರು ಸಿಡಿ ಕೇಸ್ ನಲ್ಲಿ ಇದ್ದಾರೆ ಮಂಡ್ಯ ಮೂಲದ ಇಬ್ಬರು ಕೂಡ ಸಿಡಿ ಕೇಸ್ ನಲ್ಲಿ ಇದ್ದಾರೆ ಪ್ರಮುಖರವರು ರಾಜಕಾರಣಿಗಳು ಸಿಬಿಐ ಮುಂದೆ ಹೆಸರನ್ನ ಹೇಳ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು ನನ್ನ ಮೇಲೆ ಮಾಡಿದ ಅದನ್ನು ನಾನು ಚಾಲೆಂಜ್ ಮಾಡಿದ್ದೀನಿ ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ ನಾನು ಸಿಡಿ ಪಡಿಸಿದ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು ಅವರು ಇದ್ದಂಥ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕನಕ ಮೂಲ ಗ್ರ್ಯಾಂಡ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಪ್ರಶ್ನಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ನಾಯಕರದಾರ ಹೆಸರು ಬಹಿರಂಗ ಹೇಳಿದ್ರೆ ನಾನು ಸಿಬಿಐ ಮುಂದೆ ಹೇಳ್ತೇನೆ ಮಂಡ್ಯ ಮೂಲದ ಒಂದಿಬ್ಬರು ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನನ್ನ ಸಿಡಿ ಮಾಡಿ ಇವತ್ತು ಸೇದಿ ಪೂಜೆ ಮಾಡಿದರೆ ಅದೇ ತರ ರಾಜ್ಯದ ಮೂಲೆ ಮೂಲೆಗೆ 110 ಸಿಡಿ ಮಾಡಿ ರಾಜ್ಯದ ಎಲ್ಲಾ ನಾಯಕರು ಎಲ್ಲಾ ಪಕ್ಷ ನಾಯಕರು ಎಲ್ಲಾ ಅಧಿಕಾರಿ ವರ್ಗವನ್ನು ಇವತ್ತು ಅವ್ರನ್ನ ಬ್ಲಾಕ್ ಮಾಡ್ತಾರೆ ಅದು ಸಿಬಿಐ ಮಾಡ್ಕೊಂಡು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ಆಗ್ರಹ ಮಾಡ್ತೀನಿ ಮತ್ತು ನಾನು ಇನ್ನು ಅನೇಕ ವಿಷಯ ಬಯಪಡಿಸೋದನ್ನೇ ನಾ ಸಿಡಿ ಹುಡುಗಿ ಎಲ್ಲಿದ್ದಾಳೆ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಹೇಳಿದ್ರು ರಮೇಶ್ ಜಾರಕಿಹೊಳಿ ಅವರು ಸಿಡಿ ಹುಡುಗಿ ಬೆಂಗಳೂರಿನಲ್ಲಿದ್ದಾಳೆ ಸಿಡಿ ಹುಡುಗಿಗೆ ಕಾಂಗ್ರೆಸ್ನವರ ರಕ್ಷಣೆ ಇದೆ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದರು ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳ ಮನೆಯಲ್ಲಿದ್ದಾಳೆ ಸಿಡಿ ಕೇಸ್ ಅನ್ನ ಸರ್ಕಾರ ಸಿಬಿಐಗೆ ಶಿಫಾರಸು ಮಾಡಬೇಕು ಅವರದೇ ಸರ್ಕಾರ ಇದೆ ಅವರೇ ಆಗ್ರಹಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟರು ಆ ಲೇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿ ಮನೆಯಲ್ಲಿದ್ದಾಳೆ ಬೆಂಗಳೂರಲ್ಲಿ ಈಗ ಫಸ್ಟ್ ಹುಡುಗಿ ಅರೆಸ್ಟ್ ಮಾಡಿ ಎಲ್ಲ ಗೊತ್ತಾಗ್ತದೆ ಗಮನಿಸ್ತಾ ಇದ್ರಲ್ಲ ರಮೇಶ್ ಜಾರಕಿಹೊಳಿ ಅವರ ಮಾತುಗಳನ್ನ ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು ಆದ್ರೆ ಆಲ್ಮೋಸ್ಟ್ ಅದೆಲ್ಲವನ್ನೂ ಕೂಡ ಈ ಹಿಂದೆನೂ ಕೂಡ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವರ ಟಾರ್ಗೆಟ್ ಅಂತ ಎಲ್ಲವರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಬಟ್ ಇಲ್ಲಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಇದ್ದಿದ್ದಂತ ಪ್ರಮುಖ ವಿಚಾರ ಅಂದ್ರೆ ಒಂದು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಆಡಿಯೋ ಬಾಂಬ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಪಟಾಕಿನೂ ಸಿಡಿಲಿಲ್ಲ ಏನೂ ಆಗ್ಲಿಲ್ಲ ಅಲ್ಲಿ ಯಾಕೆಂದ್ರೆ ಆಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಂತ ರಮೇಶ್ ಜಾರಕಿಹೊಳಿ ಅವರು ಆಡಿಯೋವನ್ನ ರಿಲೀಸ್ ಮಾಡಲಿಲ್ಲ ಬರೀ ಆರೋಪಗಳಿಗೆ ಮಾತ್ರ ಸೀಮಿತ ಆಯಿತು ಇವತ್ತಿನ ಒಂದು ಸುದ್ದಿಗೋಷ್ಠಿ ಡಿ ಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಈ ಸಿಡಿ ಹಿಂದೆ ಷಡ್ಯಂತ್ರ ಇದೆ ಇನ್ನು 100+ ಸಿಡಿಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಅದೆಲ್ಲವೂ ತನಿಖೆ ಆಗಬೇಕು ನಾನು ಸಿಬಿಐ ಮುಂದೆ ಹೇಳ್ತೀನಿ ಎಲ್ಲವನ್ನು ಅಂತ ಹೇಳುದು ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ಇದ್ದಿದ್ದಂತ ಕುತೂಹಲ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ದಾಖಲೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ರಿಲೀಸ್ ಆಗ್ಬೋದು ಒಂದು ಆಡಿಯೋ ರಿಲೀಸ್ ಆಗ್ಬೋದು ಅನ್ಕೊಳ್ಳಾಗಿತ್ತು ಆದ್ರೆ ಅದ್ಯಾವುದೂ ಕೂಡ ಆಗ್ಲಿಲ್ಲ ಆಡಿಯೋನು ಇಲ್ಲ ಪಾಡಿಯೋನು ಇಲ್ಲ ಏನು ರಿಲೀಸ್ ಆಗ್ಲಿಲ್ಲ ಬರೀ ಆರೋಪಗಳಿಗೆ ಅಷ್ಟೇ ಸೀಮಿತ ಆಯ್ತು ಏನ್ ಬರೀ ಗಾಳಿಲಿ ಗುಂಡೊಡ್ದಂತಾಯ್ತಲ್ಲ ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪೃಥ್ವಿರಾಜ್ ಇನ್ನೂ ಕೂಡ ಏನು ಇನ್ನೂ ರಿಲೀಸ್ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಆದರೆ ಸುದ್ದಿಗೋಷ್ಠಿಯಲ್ಲಿ ರಿಲೀಸ್ ಮಾಡೋ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯವಾಗಲಿಲ್ಲ ಏನು ಈಗ ನೋಡ್ಬೋದು ಬೆಳಗಾವಿಯ ಸಂಕಮ್ ಹೋಟೆಲ್ ನಡೆದಿದೆ ಈಗ ಗೋಕಾಕ್ನ ಅಲ್ಪಸಂಖ್ಯಾತ ಮುಖಂಡರ ಸಭೆಯನ್ನು ರಮೇಶ್ ಜಾರಕಿಹೊಳಿ ಒಳಗಡೆ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅನೇಕ ಆರೋಪಗಳನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಪತ್ನಿ ಹೆಸರನ್ನು ಕೂಡ ಇವತ್ತು ರಮೇಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಅಂತಂದ್ರೆ ಈ ಸಿಡಿ ಷಡ್ಯಂತ್ರದ ಹಿಂದೆ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆಯೂ ಕೂಡ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಇನ್ನು ಜೊತೆಗೆ ಈ ಒಂದು ಪ್ರಕರಣವನ್ನ ಅಂದ್ರೆ ಸಿಬಿಐಗೆ ವಹಿಸಬೇಕು ರಮೇಶ್ ಇವರು ಡಿ ಕೆ ಶಿವಕುಮಾರ್ ಶ್ರವಣ್ ನರೇಶ್ ಸೇರಿದಂತೆ ಎಲ್ಲರ ಬಂಧನ ಆಗಬೇಕು ಅಂತ ಹೇಳಿ ಪ್ರಮುಖವಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಮಾತಾಡಿರ್ತಕ್ಕಂಥದ್ದು ನನ್ನ ಬಳಿ 128 ಎವಿಡೆನ್ಸ್ ಗಳಿದೆ ಆದ್ರೆ ಯಾವುದೇನು ನಾನು ಬಿಡಲ್ಲ ಬಿಟ್ಟರೆ ಸಿಬಿಐ ಮುಂದೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸುದ್ದಿಗೋಷ್ಠಿ ಹೇಳಿದ್ರೆ ನೋಡಬಹುದು ಈಗ ಗೋಕಾಕ್ ಭಾಗದ ಅಲ್ಪಸಂಖ್ಯಾತರ ಮುಖಂಡರ ಸಭೆಯನ್ನ ರಮೇಶ್ ಜಾರಕಿಹೊಳಿ ಸಂಕಮ್ ಖಾಸಗಿ ಹೋಟೆಲ್ ನಲ್ಲಿ ಮಾಡ್ತಕ್ಕಂಥದ್ದು ಏನು ಪಿ ಎಲ್ ಡಿ ಬ್ಯಾಂಕ್ ನಿಂದ ಈ ಒಂದು
ಕಿಚ್ಚು ಆರಂಭವಾಗಿರ್ತಕ್ಕಂಥದ್ದು ಇದುವರೆಗೂ ಕೂಡ ಇಲ್ಲಿಗೆ ಬಂದು ನಿಂತಿದೆ. ಏನು ಡಿ ಕೆ ಶಿವಕುಮಾರ್ಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ನಾನು ಹೋದಾಗ ಅವರ ಪತ್ನಿಯನ್ನು ಕೂಡ ನನಗೆ ಮಾತಾಡಿದ್ರು, ನೀವು ಒಗ್ಗಟ್ಟಾಗಿ ಪಕ್ಷ ಕಟ್ಟಬೇಕು ಅಂತ. ಆದರೆ ಅದು ಬೆಳಗಾವಿಯ ಒಬ್ಬ ಗ್ರಾಮೀಣ ಕ್ಷೇತ್ರದ ಶಾಸಕರಿಂದ ಅದೆಲ್ಲ ಸಾಧ್ಯವಾಗಲಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಆಡಿಯೋ ಬಿಡ್ತೀನಿ ಅಂತ ಹೇಳಿದ್ರು, ಆಡಿಯೋ ಇದುವರೆಗೂ ಕೂಡ ರಮೇಶ್ ಜಾರಕಿಹೊಳಿ ರಿಲೀಸ್ ಮಾಡಿಲ್ಲ. ಪ್ರಮುಖವಾಗಿ ಈ ಒಂದು ಆಡಿಯೋದಲ್ಲಿ ಏನು ರಮೇಶ್ ಜಾರಕಿಹೊಳಿನ ಸಿಡಿಎಂಒ ಷಡ್ಯಂತ್ರ ಮಾಲಕೆ ಏನು ಡಿ ಕೆ ಶಿವಕುಮಾರ್ 40 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅಂತೇಳಿ ಹೇಳ್ತಿದ್ರು. ಆ ಆಡಿಯೋನ ನಿಮಗೆ ಕೊಟ್ಟರೆ ಸಿಬಿಐ ಮುಂದೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ರಮೇಶ್ ಜಾರಕಿಹೊಳಿ ಸಬೂಬು ಕೊಟ್ಟಿರ್ತಕ್ಕಂಥದ್ದು. ಅವರ ಮೊಬೈಲ್ ನಲ್ಲಿ ತೋರಿಸಿದಾಗ ಅನೇಕ ಆಡಿಯೋ ಮತ್ತು ವಿಡಿಯೋಗಳು ಕಾಣ್ತಿದ್ವು, ಅದರ ಯಾವುದನ್ನು ಕೂಡ ಮಾಧ್ಯಮಕ್ಕೆ ಅವರು ಕೊಟ್ಟಿಲ್ಲ. ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಆಗ್ರಹ ಮಾಡಿದ್ದಾರೆ. ಇಷ್ಟು ದಿನ ನಾನು ಸುಮ್ಮನಿದ್ದೆ, ಆದರೆ ಈಗ ಚುನಾವಣೆ ಬಂದ ಕಾರಣಕ್ಕಾಗಿ ನಾನು ಕೂಡ ಏನು ಹೋರಾಟ ಮಾಡಬೇಕಿದೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಈಗ ಸದ್ಯ ಸಭೆಯನ್ನು ಮಾಡ್ತಿದ್ದಾರೆ. ಸಭೆಯ ಬಳಿಕವಾದರೂ ಈ ಒಂದು ಆಡಿಯೋನ ರಿಲೀಸ್ ಮಾಡ್ತಾರಾ ಅಥವಾ ಬರೀ ಆರೋಪಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮೀಸಲಾಗುತ್ತಾ ಅಂತಕ್ಕಂಥದ್ದು ಸ್ವಲ್ಪ ಹೊತ್ತಿನ ಬಳಿಕ ಗೊತ್ತಾಗಲಿದೆ. ಪೃಥ್ವಿರಾಜ್ ಚಂದ್ರಕಾಂತ್ ಎಲ್ಲವೂ ಕೂಡ ಈ ಸುದ್ದಿಗೋಷ್ಠಿ ತಿರುಗ್ತಾ ಇದ್ದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಕೇಂದ್ರಿತವಾಗಿ ಸುತ್ತುತ್ತಾ ಇತ್ತು. ಆಮೇಲೆ ಮಾತನಾಡುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಜಾತಿ ಸಂಘರ್ಷ ಆದ್ರೆ ನಂಗೆ ಗೊತ್ತಿಲ್ಲ, ಅದಕ್ಕೇನಾದ್ರೂ ಕಾರಣ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ರು. ಯಾವುದೋ ಒಂದು ಮಾತನಾಡಿರುವಂತ ವಿಚಾರ ಮೋಸ್ಟ್ಲಿ ರಮೇಶ್ ಜಾರಕಿಹೊಳಿ ಅವರದ್ದು, ಆ ಒಂದು ಆಡಿಯೋ ಅವರ ಹತ್ರ ಇದೆ ಅಂತ ಕಾಣಿಸುತ್ತೆ. ಆ ಒಂದು ವಿಚಾರನೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರಲ್ಲ, ಅಲ್ಲಿ ಯಾವ್ದಾದ್ರು ಒಂದು ಆಡಿಯೋ ಏನಾದ್ರು ಓಡಾಡ್ತಾ ಇದೆಯಾ ಬೆಳಗಾವಿ ಭಾಗದಲ್ಲಿ, ವೈರಲ್ ಆಗ್ತಾ ಇದೆಯಾ? ಆಡಿಯೋ ವೈರಲ್ ಆಗಿಲ್ಲ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಹೇಳಿದಂತ ವಿಚಾರ ಏನಂದ್ರೆ, ಮುಂಬೈನಲ್ಲಿ ಹೋಟೆಲ್ ಇರುವ ಸಂದರ್ಭದಲ್ಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಮಾತಾಡಿಸಿದ್ರು, ನಾನು ಕಿತ್ತೂರಾಣಿ ಚೆನ್ನಮ್ಮ ವಂಶಸ್ಥರು ಅಂತೇಳಿ ಅವರು ಕ್ಲೇಮ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನೊಬ್ಬ ನಾಯಕರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ನಾನು ಒಂದು ಭಾಷೆಯನ್ನ ಬಳಸಿದ್ದೆ, ಆ ಭಾಷೆಯನ್ನ ಕಿತ್ತೂರಾಣಿ ಚೆನ್ನಮ್ಮಗೆ ನಾನು ಬೈದಿದ್ದೀನಿ ಅಂತೇಳಿ ಬಿಂಬಿಸುವ ಪ್ರಯತ್ನ ಆಗ್ತಿದೆ. ಈ ಒಂದು ಆಡಿಯೋ ಚುನಾವಣೆ ಸಂದರ್ಭದಲ್ಲಿ ಹೊರ ಬರಬಹುದು. ಒಂದು ವೇಳೆ ಹೊರ ಬಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣರಾಗ್ತಾರೆ. ಅದನ್ನ ಸಂಪೂರ್ಣವಾಗಿ ಅಂದ್ರೆ ಕಟ್ ಅಂಡ್ ಪೇಸ್ಟ್ ಮಾಡಲಾಗಿದೆ ಅಂತೇಳಿ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿರತಕ್ಕಂಥದ್ದು. ಇದು ಚುನಾವಣೆ 3 ತಿಂಗಳು ಮೊದಲು ಇರೋದ್ರ ಹಿನ್ನೆಲೆಯಲ್ಲಿ ಇವಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈ ರೀತಿ ಸಿಡಿ ಫೈಟ್ ಆಗಿರತಕ್ಕಂಥದ್ದು, ಇದನ್ನ ಕಾಂಗ್ರೆಸ್ ನ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ದೇವನಹಳ್ಳಿಯ ಮನೆಯಲ್ಲಿ ರೇಡ್ ಆದ ಸಂದರ್ಭದಲ್ಲಿ 90 ಸಿಡಿಗಳು ಸಿಕ್ಕಿವೆ ಅಂತೇಳಿ ರಮೇಶ್ ಜಾರಕಿಹೊಳಿ ಒಂದು ಆರೋಪವನ್ನ ಮಾಡ್ತಿದ್ರೆ, ಆ ಒಂದು ಸಿಡಿಯಲ್ಲಿ ನೀವು ಊಹಿಸದ ನಾಯಕರು ಕೂಡ ಇದ್ದಾರೆ ಅಂತೇಳಿ ಈಗ ರಮೇಶ್ ಜಾರಕಿಹೊಳಿ ಆರೋಪವಾಗಿದೆ. ಸಿಬಿಐ ತನಿಖೆ ಕೊಡ್ತಾರ ಅಥವಾ ರಾಜ್ಯ ಸರ್ಕಾರ ಅದನ್ನ ರೆಫರ್ ಮಾಡ್ತಕ್ಕಂಥದ್ದು ಕಾದು ನೋಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಸಿಬಿಐ ಕೇಸ್ ತನಿಖೆ ಸಿಬಿಐಗೆ ವಹಿಸಬೇಕು ಅಂದ್ರೆ ರಾಜ್ಯ ಸರ್ಕಾರ ಅದನ್ನ ಸಿಬಿಐಗೆ ರೆಫರ್ ಮಾಡಬೇಕು. ಈಗ ನೇರವಾಗಿ ರಮೇಶ್ ಜಾರಕಿಹೊಳಿ ದೆಹಲಿ ಹತ್ತ ಬೊಟ್ಟು ಮಾಡ್ತಿದ್ದಾರೆ. ಹೇಗೆ ಇದನ್ನ ಕೇಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ ಮತ್ತು ಸಿಬಿಐ ಹೇಗೆ ಎನ್ಕ್ವೈರಿ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ಬೇಕಾಗಿದೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಆರೋಪ ಮಾಡೋದ್ರಿಂದ ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಡ್ಯಾಮೇಜ್ ಮಾಡಕ್ಕೆ ರಮೇಶ್ ಜಾರಕಿಹೊಳಿ ಈ ರೀತಿ ಆರೋಪಗಳನ್ನು ಮಾಡ್ತಾರೆ ಅಂತಕ್ಕಂಥ ಆರೋಪ ಇದೆ. ಹೀಗಾಗಿ ಏನು ಸಿಬಿಐಗೆ ವಹಿಸಿದಾಗ ಮಾತ್ರ ತನಿಖೆ ನಡೆದ್ರೆ ಈ ಸತ್ಯಾಸತ್ಯತೆಗಳು ಹೊರಬಳಿದೆ. ಇನ್ನು ಆ ಆರೋಪಿಗಳ ಬಳಿ ಯಾವ 90 ಜನ ನಾಯಕರ ಸಿಡಿ ಇತ್ತು ಅನ್ನೋದ್ರು ಕೂಡ ಬಹಿರಂಗವಾಗಲಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ.